ಎಲ್ಲರಿಗೂ ನಮಸ್ಕಾರ ಆಟೋಮಾಸ್ಟರ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಒಕಿನಾವಾ ಪ್ರೈಸ್ ಪ್ರೋ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇವೆ ಈ ಸ್ಕೂಟರ್ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿದೆ ಇದರ ಸ್ಪೀಡ್ ಬಂದು 74 ಇದೆ ಮತ್ತೆ ರೇಂಜ್ ಅಪ್ ಟು 100 ಕಿಲೋಮೀಟರ್ಸ್ ಚಾರ್ಜಿಂಗ್ ಅವರ್ಸ್ ಬಂದುಬಿಟ್ಟು 3 ಅವರ್ಸ್ ಚಾರ್ಜಿಂಗ್ ನೋಡಿ ಫ್ರಂಟ್ ಸೆಕ್ಷನ್ ಅಲ್ಲಿ ನಿಮಗೆ ಈ ರೀತಿ ಇಂಡಿಕೇಟರ್ಸ್ ಬರ್ತದೆ ಇದು ಕಸ್ಟಮರ್ ವೆಹಿಕಲ್ ಕೆಳಗೆ ನಿಮಗೆ ಎಲ್ಇಡಿ ಹೆಡ್ಲೈಟ್ ಸೆಟಪ್ ವಿತ್ ಡಿಆರ್ಎಲ್ ಸೈಡ್ ಕೂಡ ಇದರಲ್ಲಿ ನಿಮಗೆ ಡಿಆರ್ಎಲ್ ಬರ್ತದೆ ಈ ರೀತಿ ನೋಡಿ ಫ್ರಂಟ್ ಡಿಸ್ಕ್ ಬ್ರೇಕ್ ಮತ್ತೆ ಬ್ಯಾಕ್ ಸೈಡ್ ಡಿಸ್ಕ್ ಬ್ರೇಕ್ ಸಸ್ಪೆನ್ಷನ್ ನೋಡಿ ಸಸ್ಪೆನ್ಷನ್ ಈ ರೀತಿ ಬರುತ್ತೆ ಒಕಿನಾವಾ ಪ್ರೈಸ್ ಪ್ರೋ ಅಲ್ಲಿ ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಅಂದರೆ ಬ್ರೇಕ್ ಲಿವರ್ಸ್ ನಿಮಗೆ ಅಡ್ಜಸ್ಟೇಬಲ್ ಬರ್ತದೆ ಅಡ್ಜಸ್ಟ್ ಮಾಡ್ಬೋದು ನೀವು ಈಗ ಪ್ರೈಸ್ ಪ್ರೋ ಸ್ವಿಚ್ ಕನ್ಸೋಲ್ ಬಗ್ಗೆ ಮಾತಾಡೋದಾದರೆ ಇಲ್ಲಿ ನಿಮಗೆ ಎಕಾನಮಿ ಮತ್ತು ಸ್ಪೋರ್ಟ್ಸ್ ಮೋಡಿಗೆ ಒಂದು ಬಟನ್ ಬರುತ್ತೆ ಈ ಟೈಪ್ ಈಚೆ ಮಾಡಿದರೆ ಎಕಾನಮಿ ಈಚೆ ಮಾಡಿದರೆ ಸ್ಪೋರ್ಟ್ಸ್ ಎಕಾನಮಿಲ್ 45 ಕಿಲೋಮೀಟರ್ ಸ್ಪೀಡ್ ಇದೆ ಸ್ಪೋರ್ಟ್ಸ್ ಅಲ್ಲಿ ಅಪ್ ಟು 75 ತೋರಿಸುತ್ತೆ ಮೀಟ್ರಲ್ಲಿ ಇದು ಪಾರ್ಕಿಂಗ್ ಮತ್ತು ಹೆಡ್ಲೈಟಿಗೆ ಇದು ಹಾರ್ನ್ ಲೆಫ್ಟ್ ಸೈಡ್ ಸ್ವಿಚ್ ಕನ್ಸೋಲಲ್ಲಿ ಹೈ ಬೀಮ್ ಮತ್ತು ಲೋ ಬೀಮ್ ಹಾರ್ನ್ ಇಂಡಿಕೇಟರ್ ವಿತ್ ಬಜರ್ ಇದೆ ಇದು ಟರ್ಬೋ ಮೋಡ್ ಹೇಳಿ ಓವರ್ಟೇಕ್ ಮಾಡುವಾಗೆಲ್ಲ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಇದಿದ್ದರೆ ಅಪ್ ಟು 5 to 10 ಕಿಲೋಮೀಟರ್ ರೈಸ್ ಆಗುತ್ತೆ ಸ್ಪೀಡ್ ಇದೀಗ 75 ಸ್ಪೀಡ್ ಹೇಳಿದ್ರೆ ಇದು ಒತ್ತಿದ್ರೆ ನೋಡಿ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ ನಿಮಗೆ ಮೊಬೈಲು ಬಾಟಲ್ಲು ಇಲ್ಲಿ ಯು ಎಸ್ ಬಿ ಚಾರ್ಜರ್ ಕೂಡ ನಿಮ್ಮ ಫೆಸಿಲಿಟಿ ಇದೆ ಮೊಬೈಲೆಲ್ಲ ಚಾರ್ಜ್ ಮಾಡೋದಿದ್ರೆ ನೋಡಿ ಈ ಟೈಪು ಮೀಟ್ರ್ ನೋಡಿದ್ರೆ ಇದೀಗ ಕಸ್ಟಮರ್ ಗಾಡಿ ಆಗಿರೋದ್ರಿಂದ ಮೀಟ್ರ್ ಟಿಂಟ್ ಆಗಿದೆ ಮತ್ತು 581 ಕಿಲೋಮೀಟರ್ಸ್ ಓಡಿದೆ ನೋಡಿ ಇದೀಗ ಮೀಟರ್ ಇಕೋನಮಿ ಮಾಡಲ್ ಇದೆ ಇಕೋನಮಿ ಮಾಡಲ್ ಅಪ್ ಟು 43 ತೋರಿಸ್ತಾ ಇದೆ ಸ್ಪೋರ್ಟ್ಸ್ ಮೋಡ್ ಮೋಡಲ್ಲಿ 68 ಮೀಟರ್ ರೀಡಿಂಗ್ ಟರ್ಬೋ ಮೋಡ್ ಇಲ್ಲಿಗ 3 ತೋರಿಸ್ತದೆ ಟರ್ಬೋಗೆ ಹಾಕಿದರೆ 3 ನೋಡಿ 73 ಇದೀಗ ನೋಡಿ ಕೀಯಲ್ಲಿ ನಿಮಗೆ ಸ್ಕೂಟರ್ ಟೈಪೇ ಆಕ್ಸೆಸಲ್ಲೆಲ್ಲ ಬರುತ್ತಲ್ಲ ಆ ಟೈಪ್ ಈ ಟೈಪ್ ಮಾಡಿದರೆ ಸೀಟ್ ಓಪನ್ ನೋಡಿ ಇದೀಗ ಅಂಡರ್ ಸೀಟ್ ಸ್ಟೋರೇಜ್ ಇದರಲ್ಲಿ ನಿಮ್ಗೆ ಒಂದು ಡಾಕ್ಯುಮೆಂಟ್ಸ್ ಇಡಲಿಕ್ಕೆ ಮತ್ತೇನಾದರೂ ನಿಮಗೆ ಗಾಡಿ ಕ್ಲೀನಿಂಗ್ ಎಲ್ಲ ಕ್ಲೋತ್ ಹಿಡಿದಿದ್ರೆ ಮಾತ್ರ ಜಾಗ ಇರೋದು ಇದು ಗಾಡಿದು ಎಮ್ ಸಿ ಬಿ ಬ್ಯಾಟ್ರಿ ನೋಡೋದಾದ್ರಲ್ಲಿ ನೋಡಿ ನೋಡಿ ಇದೀಗ ಇದರದ್ದು ಬ್ಯಾಟ್ರಿ ಡಿಟ್ಯಾಚೇಬಲ್ ಬ್ಯಾಟ್ರಿ ನಿಮಗೀಗ ಲಿಫ್ಟಲ್ಲೆಲ್ಲ ತೊಗೊಂಡೋಗಿ ಮೇಲ್ಗಡೆ ಫ್ಲೋರಲ್ಲೆಲ್ಲ ಚಾರ್ಜ್ ಮಾಡಿದ್ರೆ ಸಹ ಮಾಡ್ಬೋದು 72 volt 30 Ah ಬ್ಯಾಟ್ರಿ ಇದು ಈ ಟೈಪ್ ಬರುತ್ತೆ ನಿಮಗೆ ಇಲ್ಲೊಂದು ಕನೆಕ್ಟರ್ ಮತ್ತು ಇಲ್ಲೊಂದು ಕನೆಕ್ಟರ್ ಹೊಸ ಮಾಡಲಿಗೆ ಕ್ಲೋಸ್ ಈ ಟೈಪ್ ಮಾಡಬೇಕು ಇದು ನೋಡಿ ಹೀಗೆ ಇದು ನಿಮಗೆ ಪ್ರೈಸ್ ಪ್ರೋದು ಡಿಕ್ಕಿ ಇಷ್ಟೇ ಬೂಟ್ ಸ್ಪೇಸ್ ಇರೋದು ಈಗ ಬ್ಯಾಕ್ ಸೈಡ್ ನೋಡೋದಾದರೆ ಸಸ್ಪೆನ್ಷನ್ ಎರಡು ಸಸ್ಪೆನ್ಷನ್ ರೈಟಿಗೊಂದು ಲೆಫ್ಟಿಗೊಂದಿದೆ ಮತ್ತು ಬ್ಯಾಕ್ ಸೈಡ್ ಸಹ ಡಿಸ್ಕ್ ಇದು ಡಿಸ್ಕ್ ಕ್ಯಾಲಿಪರ್ ಒಕಿನಾವಾದವರದ್ದೇ ಕ್ಯಾಲಿಪರ್ ಇಲ್ಲಿ ನಿಮಗೆ ಗಾಡಿ ಮೋಟರ್ ನಂಬರ್ ಎಲ್ಲ ಸಿಗ್ತದೆ ಇದು ಬ್ಯಾಕ್ ಪಿಲಿಯನಿಗೆ ಫುಟ್ ರೆಸ್ಟ್ ಮತ್ತು ಎಕ್ಸ್ಟ್ರಾ ಬೇಕಿದ್ರೆ ಇಲ್ಲಿ ಕಾಲು ಇಡಲಿಕ್ಕೆ ಗಾಡಿಯಲ್ಲಿ ಮೈನ್ ಸ್ಟ್ಯಾಂಡ್ ಸೈಡ್ ಸ್ಟ್ಯಾಂಡ್ ಎರಡು ಸಹ ಅವೈಲೇಬಲ್ ಇದೆ ಚಾರ್ಜಿಂಗ್ ಸಾಕೆಟ್ ಇದ್ದದ್ದು ಇಲ್ಲಿದೆ ನೋಡಿ ಬ್ಯಾಟ್ರಿ ತೆಗ್ದು ಆಗ್ತದೆ ಇಲ್ಲಿಂದ ಸಹ ಮಾಡ್ಬೋದು ನೀವು ನಿಮ್ಗೆ ಯಾವತ್ತು ಕನ್ವೀನಿಯಂಟ್ ಇತ್ತು ಹೇಳಿ ಹಾಗೆ ಇಲ್ಲಿ ನೋಡಿ ಈ ಟೈಪ್ ಬರುತ್ತೆ ನೋಡಿ ಇದು ಮ್ಯಾಟ್ ಮತ್ತು ನಿಮ್ಗೆ ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಹೇಳಿದರೆ ರಿವರ್ಸ್ ಗೇರ್ ಇದೆ ರಿವರ್ಸ್ ಗೇರ್ ಯಾವ ಟೈಪ್ ಹೇಳಿದರೆ ನಿಮಗೆ ಪುಷ್ ಮಾಡಿದರೆ ಸ್ವಲ್ಪ ಫ್ರೀಯಲ್ಲಿ ಮೂವ್ ಆಗ್ತದೆ ಗಾಡಿ ಅದಕ್ಕೋಸ್ಕರ ಡೆಡಿಕೇಟೆಡ್ ಆಗಿ ಯಾವ ಸ್ವಿಚ್ ಇಲ್ಲ ಅದರಿಂದ ನೀವು ಪುಷ್ ಮಾಡುವಾಗ ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗ್ತದೆ ನೋಡಿ ಇವಾಗ ಪ್ರೈಸ್ ಪ್ರೋ ಗಾಡಿ ಲೈಟ್ ತೋರಿಸ್ತಾ ಇದ್ದೇವೆ ಇದು ನಾರ್ಮಲ್ ಡಿ ಆರ್ ಎಲ್ ಗಾಡಿ ಸ್ಟಾರ್ಟ್ ಮಾಡಿದಾಗ ಬರೀ ಈ ಲೈಟ್ ಬರುತ್ತೆ ಏ ನೋಡಿ ಪಾರ್ಕಿಂಗ್ ಲೈಟ್ ನೋಡಿ ಪಾರ್ಕಿಂಗ್ ಲೈಟಲ್ಲಿ ನಿಮಗೆ ಈ ಒಳಗಿರೋ ಟ್ಯೂಬ್ ಮತ್ತು ಸೆಂಟರ್ ಲೈಟ್ ಆನ್ ಆಗುತ್ತೆ ಈಗ ಮೇನ್ ಹೆಡ್ಲೈಟ್ ಇದು ಲೋ ಬೀಮ್ ಹೈ ಬೀಮ್ ಈ ಟೈಪ್ ನೋಡಿ ಇದು ಪ್ರೈಸ್ ಇದು ಹೆಡ್ಲೈಟ್ ನೋಡಿ ಇದೀಗ ಪಾರ್ಕಿಂಗ್ ಲೈಟ್ ಬ್ಯಾಕ್ ಸೈಡ್ ಬ್ರೇಕ್ ಲೈಟ್ ಈ ಟೈಪ್
ಹ್ಯಾಲೋಜನ್ ಬಲ್ಬ್ ನೋಡಿ, ರೈಟ್ ಸೈಡ್ ಲೆಫ್ಟ್ ಸೈಡ್ ಈ ಟೈಪ್. ಇಲ್ಲಿ ಸಹ ನಿಮಗೆ ಹ್ಯಾಲೋಜನ್ ಲೈಟ್ ನೋಡಿ. ಈ ಸ್ಕೂಟರ್ ನಾನೀಗ ಪರ್ಸ್ನಲಿ ಒಂದು 100 ಕಿಲೋಮೀಟರ್ ಹತ್ತ ರನ್ ಮಾಡಿದೆ. ನಂಗೆ ಇದರಲ್ಲಿ ಡಿಸ್ಅಡ್ವಾಂಟೇಜಸ್ ಎಂತ ಅನಿಸಿದ ಹೇಳಿದರೆ, ಫಸ್ಟ್ ಆಫ್ ಆಲ್ ಇದ್ರ ಮೀಟರ್ ಅಕ್ಯುರೇಟ್ ಇಲ್ಲ. ನಾವೀಗ ಬರ್ತಾ ಎಕ್ಸ್ಪಲ್ಸ್ ಒಟ್ಟಿಗೆ ಸ್ಪೀಡ್ ಕಂಪೇರ್ ಮಾಡಿದ್ದು, ಇದರದ್ದು ಟಾಪ್ ಸ್ಪೀಡ್ ಎಕ್ಸ್ಪಲ್ಸ್ 55 ತೋರಿಸ್ತಾ ಇತ್ತು, ಎಕ್ಸ್ಪಲ್ಸ್ 204 ಇದು. ಈ ಮೀಟ್ರಲ್ಲೇ ಮೀಟ್ರ್ ಟೋಟಲ್ ಓಡೋ ರೀಡಿಂಗ್ ಸಹ ಅಕ್ಯುರೇಟ್ ಇರುವುದಿಲ್ಲ, ಮತ್ತು ಚಾರ್ಜಿಂಗ್ ತೋರಿಸೋದು ಸಹ ಸರಿ ತೋರಿಸೋದಿಲ್ಲ, ಅಕ್ಯುರೇಟ್ ಇಲ್ಲ. 3 ಕಲರ್ ಆಪ್ಷನ್ ಇದೆ, ಬ್ಲ್ಯಾಕ್, ರೆಡ್ ಮತ್ತು ಬ್ಲೂ. ಹಾಗೂ ನಿಮಗಿದ್ರೆ ಇದರಲ್ಲಿ 3 ಇಯರ್ಸ್ ಕಂಪನಿ ವ್ಯಾರಂಟಿ ಕೊಡ್ತಾ ಇದೆ ಬ್ಯಾಟ್ರಿ ಮತ್ತು ಮೋಟರ್ ಮೇಲೆ, ಇಲ್ಲ 30,000 ಕಿಲೋಮೀಟರ್ಸ್. ಪ್ರೈಸ್ ಬಂದುಬಿಟ್ಟು ನಿಮಗಿದು 98,000 ಆನ್ ರೋಡ್ ವಿತ್ ಆಲ್ ಅಕ್ಸೆಸರೀಸ್.